ನಮಸ್ತೆ ಗೆಳೆಯರೆ, ಇಂದು ಅಡುಗೆ ಮನೆಯಲ್ಲಿ ಸಿಗುವ ಮೆಂತೆಕಾಳಿನಿಂದ ಸಿಗುವ ಆರೋಗ್ಯಕರ ಲಾಭಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೆಂತೆಕಾಳುಗಳನ್ನು ಅಡುಗೆ ಮಾಡಲು ಹೆಚ್ಚಾಗಿ ಬಳಕೆ ಮಾಡುತ್ತೇವೆ. ಅಡುಗೆ ಮಾತ್ರವಲ್ಲದೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಮೆಂತೆಕಾಳಿನ ಬಗ್ಗೆ ಯಾರಿಗೆಲ್ಲ ಗೊತ್ತಿಲ್ಲ? ಮೆಂತೆಕಾಳುಗಳನ್ನು ಆಯುರ್ವೇದದಲ್ಲಿ ಒಂದು ಔಷಧಿಯ ರೂಪದಲ್ಲಿ ಬಳಕೆಯನ್ನು ಮಾಡುತ್ತಾರೆ. ಮೆಂತೆಕಾಳು ತಿನ್ನಲು ತುಂಬಾ ಕಹಿಯಾಗಿರುತ್ತದೆ, ಆದರೆ ತುಂಬಾ ರೀತಿಯಲ್ಲಿ ಔಷಧಿಯ ಗುಣಗಳನ್ನು ಹೊಂದಿದೆ. ಮೆಂತೆಕಾಳು ಮತ್ತು ಮೆಂತೆಕಾಳಿನ ನೀರಿನ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೆಂತೆಕಾಳಿನ ನೀರನ್ನು ಮಾಡುವುದಕ್ಕೆ ಒಂದು ಬೌಲ್ಗೆ 2 ಚಮಚದಷ್ಟು ಮೆಂತೆಕಾಳು ತೊಳೆದು ಹಾಕಿ ನಂತರ ಅದರಲ್ಲಿ ಒಂದು ಲೋಟ ನೀರನ್ನು ಹಾಕಿಕೊಳ್ಳಿ. ಇಡೀ ರಾತ್ರಿ ನೆನೆಯಲು ಬಿಡಿ. ಬೆಳಗ್ಗೆ ಇದನ್ನು ಶೋಧಿಸಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಇಡೀ ರಾತ್ರಿ ಮೆಂತೆಕಾಳು ನೆನೆಸುವುದರಿಂದ ಮೆಂತೆಕಾಳಿನಲ್ಲಿ ಇರುವ ಆಂಟಿ ಇನ್ಫ್ಲಾಮೆಂಟರಿ ಗುಣಗಳನ್ನು ನೀರಿನಲ್ಲಿ ಬಿಡುತ್ತದೆ. ಆ ನೀರನ್ನು ನಾವು ಕುಡಿಯುವುದರಿಂದ ಆರೋಗ್ಯಕರ ಪ್ರಯೋಜನಗಳು ಸಿಗುತ್ತದೆ. ಡಯಾಬಿಟಿಸ್ ಮಧುಮೇಹಕ್ಕೆ ಉತ್ತಮವಾದ ಮಾತ್ರೆ ಅಂತ ಹೇಳಿದರೆ ತಪ್ಪಾಗಲಾರದು. ಮೆಂತೆಕಾಳಿನ ನೀರನ್ನು ನಿತ್ಯವೂ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಶುಗರನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಾಗೆಯೇ ಶುಗರ್ ಮುಂದೆ ಭವಿಷ್ಯದಲ್ಲಿ ಬರದಂತೆ ಕೂಡ ಇದು ಕಾಪಾಡುತ್ತದೆ. ಮೆಂತೆಕಾಳು ನೀರನ್ನು ಕುಡಿಯುವುದರಿಂದ ಶುಗರ್ ಹತ್ತಿರ ಕೂಡ ಸುಲಿಯುವುದಿಲ್ಲ. ನಿತ್ಯವೂ ಮೆಂತೆಕಾಳನ್ನು ನೆನೆಸಿ ಅಗಿದು ತಿನ್ನುವುದರಿಂದ ಹಸಿವು ಆಗದಂತೆ ನೋಡಿಕೊಳ್ಳುತ್ತದೆ. ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಮೆಂತೆಕಾಳಿನ ನೀರು ಕುಡಿಯುವುದರಿಂದ ನಿಮ್ಮ ತೂಕವನ್ನು ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡುತ್ತದೆ. ಹಾಗೆಯೇ ಕಿಡ್ನಿ ಸ್ಟೋನನ್ನು ತೆಗೆದುಹಾಕಲು ಇದು ಸಹಾಯ ಮಾಡುತ್ತದೆ. ಕಿಡ್ನಿಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳನ್ನು ಸುಗಮವಾಗಿ ನಡೆಯುವಂತೆ ಮಾಡುತ್ತದೆ. ಕಿಡ್ನಿಗಳನ್ನು ಆರೋಗ್ಯವಾಗಿಡಲು ತುಂಬಾ ಸಹಾಯ ಮಾಡುತ್ತದೆ. ಮೆಂತೆಕಾಳಿನಲ್ಲಿ ಪೊಟ್ಯಾಸಿಯಂ ಇರುವುದರಿಂದ ಇದು ಬಿಪಿಯನ್ನು ಕಂಟ್ರೋಲ್ ಮಾಡುತ್ತದೆ. ಅಧಿಕ ರಕ್ತದೊತ್ತಡ ಇರುವವರು ನೆನೆಸಿದ ಮೆಂತೆಕಾಳಿನ ನೀರನ್ನು ಕುಡಿಯುವುದರಿಂದ ಬಿಪಿ ನಿಯಂತ್ರಣಕ್ಕೆ ಬರುತ್ತದೆ. ಜೊತೆಗೆ ಹೃದಯವನ್ನು ಆರೋಗ್ಯವಾಗಿಡಲು ತುಂಬಾ ಸಹಾಯ ಮಾಡುತ್ತದೆ. ಈಗಿನ ಕಾಲದಲ್ಲಿ ತುಂಬ ಜನರಲ್ಲಿ ಮಂಡಿ ನೋವು, ಕೀಲು ನೋವು ಅಂತ ತುಂಬಾ ಬಾಧೆ ಪಡುತ್ತಾರೆ. ಅಂಥವರು ಖಾಲಿ ಹೊಟ್ಟೆಯಲ್ಲಿ ಮೆಂತೆಕಾಳಿನ ನೀರನ್ನು ಕುಡಿಯುವುದರಿಂದ ಇದು ಈ ಎಲ್ಲ ನೋವುಗಳಿಗೆ ವಿಶ್ರಾಂತಿ ದೊರಕಿಸಿಕೊಡುತ್ತದೆ. ಮೆಂತೆಕಾಳಿನಲ್ಲಿ ಫೈಬರ್ ಅಂಶ ಇರುವುದರಿಂದ ಇದು ದೇಹದಲ್ಲಿರುವ ಟ್ಯಾಕ್ಸಿನ್ಗಳನ್ನು ಹೊರಹಾಕುತ್ತದೆ. ಮೆಂತೆಕಾಳಿನ ಸೇವನೆಯಿಂದ ಹೊಟ್ಟೆ ಕ್ಯಾನ್ಸರ್ಗೆ ಕೂಡ ವಿಶ್ರಾಂತಿ ಸಿಗುತ್ತದೆ. ಕ್ಯಾನ್ಸರ್ಗೆ ಒಂದು ಉತ್ತಮವಾದ ಮನೆಮದ್ದು ಆಗಿ ಕೆಲಸವನ್ನು ಮಾಡುತ್ತದೆ. ಈ ಮೆಂತೆಕಾಳು. ಇನ್ನು ಮೆಂತೆಕಾಳು ತಿನ್ನುವುದರಿಂದ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ತಗ್ಗಿಸುತ್ತದೆ. ಇದರಿಂದ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಆಗುವ ಸಾಧ್ಯತೆ ಕಡಿಮೆ ಮಾಡುತ್ತದೆ. ಜೊತೆಗೆ ಚರ್ಮಕ್ಕೆ, ಕೂದಲಿಗೆ ತುಂಬಾ ಅದ್ಭುತವಾಗಿ ಇದು ಕೆಲಸವನ್ನು ಮಾಡುತ್ತದೆ. ಚಿಕ್ಕ ವಯಸ್ಸಿನಲ್ಲೇ ಡಾರ್ಕ್ ಸರ್ಕಲ್, ರಿಂಕಲ್ ಆಗಿ ತುಂಬಾ ವಯಸ್ಸಾದಂತೆ ಕಾಣುತ್ತಾರೆ. ಅಂಥವರು ನಿತ್ಯವೂ ಒಂದು ಲೋಟ ಮೆಂತೆಕಾಳು ನೀರನ್ನು ಕುಡಿಯುವುದರಿಂದ, ಜೊತೆಗೆ ಇದರ ಪೇಸ್ಟನ್ನು ಮುಖಕ್ಕೆ ಹಚ್ಚುವುದರಿಂದ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು. ಇನ್ನು ಇದರ ಪೇಸ್ಟನ್ನು ತಲೆಗೆ ಹಚ್ಚಿಕೊಳ್ಳುವುದರಿಂದ ತಲೆ ಹೊಟ್ಟು ನಿವಾರಣೆ ಆಗುತ್ತದೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.